ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಪ್ರಾಯಶ್ಚಿತ್ತ ಯಜ್ಞವು ದೇವರ ಅತ್ಯದ್ಭುತ ವಿಧಾನವಾಗಿದ್ದು ಸಮಸ್ತ ವಿಶ್ವದ ಸಮ್ಮುಖದಲ್ಲಿ ಸ್ವಯಂ ಪ್ರೇರಿತ ಪರಿಕಲ್ಪನೆಯ ಮೂಲಕ ತ್ಯಾಗದ ಚೈತನ್ಯದಲ್ಲಿ ಪಾಪ ಮತ್ತು ಅದರ ದಂಡನೆಯ ಕಡೆಗೆ ಆತನ ಶಾಶ್ವತ ಪರಿಹಾರವನ್ನು ಒಂದೇ ಸಾರಿ ಸಮರ್ಥಿಸುತ್ತದೆ ಇದನ್ನು ಏಸು ಕ್ರಿಸ್ತನೆಂಬ ಪ್ರಖ್ಯಾತ ವ್ಯಕ್ತಿಯಲ್ಲಿ ಮಾಡುತ್ತಾನೆ ಕ್ರಿಸ್ತನ ಜನನ ಜೀವನ ಮರಣ ಮತ್ತು ಪುನರುತ್ಥಾನದ ಸಂಗತಿಗಳು ನಿಜವಾದ ಇತಿಹಾಸ ಕ್ಷೇತ್ರದಲ್ಲಿ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ ಮತ್ತು ಆತನ ಪರಿಪೂರ್ಣ ವಿಧೇಯತೆ ಮತ್ತು ತ್ಯಾಗ ಮರಣದ ನೈತಿಕ ಮೌಲ್ಯ ಪಾಪ ಪರಿಹಾರದ ಪರಿಣಾಮಕಾರತ್ವವು ಪಾಪಿಯ ಸಂಬಂಧವನ್ನು ಆತನ ದೇವರಿಗೆ ಮರುಹೊಂದಿಸುವ ಪ್ರಕ್ರಿಯೆಯಲ್ಲಿ ಅಪಾರ ಮೌಲ್ಯದ ನಿಗೂಢ ಅಂಶವಾಗಿದೆ ಕ್ರಿಸ್ತನನ್ನು ದೇವರಿಂದ ಒಂದು ಬದಲಿಯಾದ ಪ್ರತಿನಿಧಿಯಾಗಿ ಗುರುತಿಸಲಾಗಿದೆ ಆತನ ವಿಧೇಯತೆಯ ಮೌಲ್ಯ ಮತ್ತು ಆತನ ತ್ಯಾಗ ಉದಾತ್ತ ಘನತೆ ಎರಡೂ ನಂಬಿಕೆಗೆ ಮೌಲ್ಯವಿದೆ ಪಾಪಿಯಾದವನ ವಿನಮ್ರತೆ ಪಶ್ಚಾತ್ತಾಪ ಹಾಗೂ ಅನರ್ಹತೆಯ ಪ್ರಜ್ಞೆಯು ಕ್ರಿಸ್ತನನ್ನು ತನ್ನ ವಿಮೋಚಕನನ್ನಾಗಿ ತನ್ನ ಮಧ್ಯಸ್ಥನನ್ನಾಗಿ ತನ್ನ ರಕ್ಷಕನನ್ನಾಗಿ ಸ್ವೀಕರಿಸುವಂತೆ ಮಾಡುತ್ತದೆ ಮತ್ತು ಕ್ರಿಸ್ತನ ಈಡುಬಲಿಯ ಮಧ್ಯಸ್ಥಿಕೆಯ ಆಧಾರದ ಮೇಲೆ ಆತನ ಭರವಸೆ ವಾಗ್ದಾನಗಳಲ್ಲಿ ಶ್ರದ್ಧಾ ಇಟ್ಟು ದೇವರಿಂದ ಸ್ವೀಕೃತನಾಗುತ್ತಾನೆ ಸಾರ್ವಭೌಮನಾದ ಕ್ರಿಸ್ತನ ಪ್ರೀತಿಯ ಉಡುಗೊರೆ ಕ್ರಿಸ್ತನ ಮಧ್ಯಸ್ಥಿಕೆಯ ಕಾರ್ಯದ ಎಲ್ಲ ಪ್ರಯೋಜನಗಳು ಕ್ಷಮೆ ಮತ್ತು ಸಮನ್ವಯದ ಗುರಿಯನ್ನು ತಲುಪಲು ಇದೊಂದು ದೇವರ ಮಾರ್ಗವಾಗಿದೆ ಇದು ಸ್ವತಃ ನ್ಯಾಯಯುತವಾಗಿದ್ದರೂ ಮತ್ತು ಪಾಪಿಯ ನೀತಿ ನಿರ್ಣಯತೆಯನ್ನು ಸಾಧಿಸುವ ಆತನ ಮಾರ್ಗವಾಗಿದೆ ಇಲ್ಲಿ ಮತ್ತೊಮ್ಮೆ ನಾವು ಜ್ಞಾನದ ರಹಸ್ಯವನ್ನು ಅದರ ಅತ್ಯಂತ ಪ್ರಭಾವಶಾಲಿ ಉದಾಹರಣೆಯಲ್ಲಿ ಅದನ್ನು ಹೊಂದಿದ್ದೇವೆ ಇದು ಸುವಾರ್ತೆಯ ಹೃದಯವಾಗಿದೆ ಇದು ನಿಗೂಢ ಪ್ರೀತಿಯಿಂದ ಮಿಡಿಯುತ್ತದೆ ಇದು ದೈವಿಕ ಚಿಕಿತ್ಸೆಯ ವರ್ಣನಾತೀತವಾದ ಸಂವೇದನೆಯೊಂದಿಗೆ ಸ್ಪಂದಿಸುತ್ತದೆ ಇದು ಜೀವ ಸಂಬಂಧವಾದ ಸಮಗ್ರ ಆಡಳಿತ ಯೋಜನೆಯನ್ನು ಹೊಂದಿದೆ ಇದು ಮಾನವ ವಿವೇಚನೆಯ ಪರಿಶೀಲತೆಯನ್ನು ಮೀರಿ ಅದರ ಗುಪ್ತ ಚಟುವಟಿಕೆಗಳಲ್ಲಿದೆ ಆದರೆ ಇದು ಇತಿಹಾಸದ ಮೂಲಕ ಜೀವ ರಕ್ತವನ್ನು ಕಳುಹಿಸುತ್ತದೆ ಮತ್ತು ಇದು ಕ್ರೈಸ್ತ ಧರ್ಮಕ್ಕೆ ಅತ್ಯುತ್ತಮವಾದ ಅದರ ಚೈತನ್ಯವನ್ನು ಮತ್ತು ಅಮರತ್ವದ ಚೈತನ್ಯವನ್ನು ನೀಡುತ್ತದೆ ಕ್ರೈಸ್ತ ಧರ್ಮವು ಪಾಪವನ್ನು ಅದರ ಕಷ್ಟ ತೊಂದರೆಯಿಂದ ಅದು ಪರಿಹಾರವಾಗುತ್ತದೆ ಕ್ರಿಶ್ಚಿಯನ್ ಧರ್ಮವು ದೇವರ ಹೆಸರಿನಲ್ಲಿ ಮಾತನಾಡಬೇಕು ಆತನಿಗೆ ಅದು ತನ್ನ ಅಸ್ತಿತ್ವಕ್ಕೆ ಋಣಿಯಾಗಿದೆ ಅದರ ಘನತೆ ಮತ್ತು ಶಕ್ತಿಯ ಆಳದ ರಹಸ್ಯವೆಂದರೆ ಅದು ಆತನನ್ನು ಪ್ರಕಟಪಡಿಸುತ್ತದೆ ಅದು ತನ್ನ ಸ್ವಂತ ಜವಾಬ್ದಾರಿಯ ಮೇಲೆ ಅಥವಾ ಸ್ವತಃ ತಿಳುವಳಿಕೆಯ ಹೆಸರಿನಲ್ಲಿ ಮಾತನಾಡುವುದು ನಾಚಿಗೆ ಗೇಡುತನವಾಗುತ್ತದೆ ಇದು ಪ್ರತಿಪಾದಿಸಲು ವಿಕಾಸವಾದದ ಯಾವುದೇ ಸಿದ್ಧಾಂತ ತತ್ವವನ್ನು ಹೊಂದಿಲ್ಲ ಇದು ಉದ್ಧರಿಸಲು ದೇವರ ಸಂದೇಶವನ್ನು ಹೊಂದಿದೆ ಇದು ಸ್ವತಃ ಒಂದು ತತ್ವಶಾಸ್ತ್ರವಲ್ಲ ಇದು ಒಂದು ಧರ್ಮ ಇದು ಭೂಮಿಯಿಂದ ಹುಟ್ಟಿದ್ದಲ್ಲ ಇದು ದೇವರಿಂದ ರಚಿಸಲ್ಪಟ್ಟಿದೆ ಇದು ಮನುಷ್ಯನಿಂದ ಬಂದಿದ್ದಲ್ಲ ಆದರೆ ದೇವರಿಂದ ಬಂದದ್ದು ಮತ್ತು ಅವನ ತೀಕ್ಷ್ಣ ಶಕ್ತಿಯಿಂದ ಜೀವಂತವಾಗಿದೆ ಆತನ ಪ್ರೀತಿಯಿಂದ ಜಾಗರೂಕವಾಗಿದೆ ಆತನ ಒಳ್ಳೆಯತನದಿಂದ ಸೌಮ್ಯವಾಗಿದೆ ಆತನ ಬೆಳಕಿನಿಂದ ಪ್ರಕಾಶಮಾನವಾಗಿದೆ ಆತನ ಸತ್ಯದಿಂದ ತುಂಬಿದೆ ಆತನ ಸಂದೇಶವನ್ನೇ ಕಳುಹಿಸಲಾಗಿದೆ ಆತನ ಶಕ್ತಿಯಿಂದ ಪ್ರೇರಿತವಾಗಿದೆ ಆತನ ಜ್ಞಾನದಿಂದ ತನು ಪುಷ್ಟಿಯಾಗಿದೆ ಆಧ್ಯಾತ್ಮಿಕ ಚಿಕಿತ್ಸೆ ಮತ್ತು ಸರ್ವೋಚ್ಚ ಅಧಿಕಾರದೊಂದಿಗೆ ಸಹಜವಾಗಿ ಪ್ರಬಲ ಕೊಡುಗೆಯನ್ನು ಕೊಟ್ಟಿದೆ ಇದು ಮನುಷ್ಯರ ನಡುವೆ ಎಲ್ಲೆಲ್ಲೂ ಯಾವಾಗಲೂ ಒಂದು ಧರ್ಮ ಪ್ರಚಾರ ಮಂಡಳಿಯನ್ನು ಹೊಂದಿ ಇದು ಸೃಷ್ಟಿಯಂತೆಯೇ ಭವ್ಯವಾಗಿದ್ದು ಆಧ್ಯಾತ್ಮಿಕ ಅಸ್ತಿತ್ವದಂತೆಯೇ ಅದ್ಭುತವಾದದ್ದು ಮತ್ತು ನಿತ್ಯತೆಯ ನಿಗೂಢ ಅರ್ಥವನ್ನು ಹೊಂದಿದೆ ಎಂದು ತಿಳಿಯಲಾಗುತ್ತದೆ ಅದು ತನ್ನ ಏಕಾಗ್ರತೆಯನ್ನು ಮತ್ತು ಅದರ ಪ್ರಸರಣ ಕೇಂದ್ರವನ್ನು ಬಹಿರಂಗಪಡಿಸುವ ಮಹಾನ್ ಶಿಕ್ಷಕನ ವ್ಯಕ್ತಿತ್ವದಲ್ಲಿ ಕಂಡುಕೊಳ್ಳುತ್ತದೆ ಆತನ ಆಗಮನದ ಮುಂಚೆ ಬೆಳಕಿನ ಗಮನ ಸೆಳೆದವರೆಲ್ಲರೂ ಆತನು ದೇಹಧಾರಿಯಾಗಿ ಬಂದಿ ಬಂದಂದಿನಿಂದ ಎಲ್ಲ ಪ್ರಕಾಶಿತ ಹೊಳಪಿನಲ್ಲಿ ಮಿಂಚಿದ್ದಾರೆ ಅವರ ಚೈತನ್ಯವು ಸರಳ ಪ್ರಾಮಾಣಿಕ ಉದಾತ್ತ ಘನತೆ ಮತ್ತು ಮಧುರ ನಿಸ್ವಾರ್ಥತೆಯಿಂದ ತುಂಬಿದೆ ಇದು ಒಂದು ಹೋಲಿಕೆಗೆ ಸ್ಪರ್ಧೆ ಮಾಡುವ ಬದಲು ಆಶೀರ್ವಾದವನ್ನು ಹಂಚುವ ಗುರಿಯನ್ನು ಹೊಂದಿದೆ ಅದರ ಪ್ರಯೋಜನಗಳನ್ನು ನೀಡಲು ಅದು ತನ್ನನ್ನು ಎತ್ತಿ ಹಿಡಿಯಲು ತುಂಬಾ ಆಸಕ್ತಿ ಹೊಂದಿಲ್ಲ ಆಂತರ್ಯವು ತನ್ನ ಮಾರ್ಗವನ್ನು ಗೆಲ್ಲಲು ತನ್ನನ್ನು ಭದ್ರಪಡಿಸಿಕೊಳ್ಳುವುದು ಅಷ್ಟೇನು ಅಪೇಕ್ಷಣೀಯವಲ್ಲ